ತಾಳಿ ನಿಮಗೆ ಕಟ್ಟಿದ್ರೆ ನೀವೇನಕ್ಕೀರಿ ಧರ್ಮ ಪತ್ನಿ ಮತ್ತೇನಕ್ಕೀರಿ ಸಹಧರ್ಮಿಣಿ ಅದು ಅವರ ಅರ್ಧಾಂಗಿ ಅದು ಅವರ ವೈಫೈ ಅದು ಅವರ ಬಿಸ್ನೆಸ್ ಅದು ವೈಫೈ ಫೈಫೈ ಇವೆಲ್ಲ ಏನ್ರಿ ಆಮೇಲೆ ಅಕ್ಕಿರಿ ಅವ್ರು ಈ ತಾಳಿ ನಿಮಗೆ ಕಟ್ಟಿದ ತಕ್ಷಣ ಮೊದಲು ಮುತ್ತೈದೆ ಅಕ್ಕಿರಿ ಏನಕ್ಕಿರಿ ಮುತ್ತೈದು ಅಂದ್ರೆ ಐದು ಮುತ್ತುಗಳನ್ನು ಅವರದು ಅಂತ ಅರ್ಥ ಒಂದೇ ಮುತ್ತು ಯಾವುದು ಕುಂಕುಮ ಎರಡನೇ ಮುತ್ತು ಮೂಗುತಿ ಫ್ರೀ ತಾಳಿ ದಬ್ಬಣ ತಗೊಂಡು ಹೋಲ್ ಮಾಡಿದ್ರೆ ಎರಡನೇ ಮುತ್ತು ಯಾವುದು ಮೂಗುತಿ ಮೂರನೇ ಮುತ್ತು ಮಾಂಗಲ್ಯ ನಾಲ್ಕನೇ ಮುತ್ತು ಬಳೆ ಐದನೇ ಮುತ್ತು ಕಾಲುಂಗ್ರ ಹೌದು ಹಣೆ ಕುಂಕುಮ ಹಾಕಿಸ್ತಾರ ಗೊತ್ತದ ನಿಮಗೆ ಎಲ್ಲರೂ ಹಸ್ತಾರ ಅಂತ ಹಸ್ತಾರ ಹೌದಲ್ರಿ ಹಂಗಲ್ಲ ಅವರು ಬೇಡ್ಕೊಳ್ಳತ್ತಾರ ಅವರ ಜೀವನದಾಗ ಗೌರಿಯಾಗಿ ಅವರ ಜೀವನದಾಗ ಲಕ್ಷ್ಮಿಯಾಗಿ ಅವರ ಜೀವನದಾಗ ಸರಸ್ವತಿಯಾಗಿ ಪ್ರವೇಶ ಮಾಡಬೇಕಂತ ಈ ಮೂರು ಶಕ್ತಿಗಳು ಕೂಡಿದಾಗ ಆದಿಶಕ್ತಿ ಜಗನ್ಮಾತೆ ಲೋಕಮಾತೆ ಆಗ್ತಾಳ್ರಿ ಆ ಲೋಕಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತ ಶುಂಭ ಮತ್ತು ನಿಶುಂಭರ ಶಿರವನ್ನ ಛೇದ ಮಾಡಿ ರಕ್ತವನ್ನ ತಗೊಂಡವಳು ತನ್ನ ಹಣೆಗೆಚ್ಕೋತಾವ ಕುಂಕುಮಣ್ಣ ಯಾವುದು ಅಲ್ಲ ರಕ್ತವರ್ಣ ಅಂತ ಅದನ್ನ ಹಣೆಗೆಚ್ಕೊಂಡು ಎದುರಿಗರು ಹೇಳ್ತೀರಿ ಯಾರಾದರೂ ನನ್ನ ನೋಡಕತ್ರೆ ಸಹೋದರಿ ಭಾವನೆಯಿಂದ ನೋಡಿ ಯಾರಾದರೂ ನನ್ನ ನೋಡಕತ್ರೆ ನೀವು ಮಾತೃ ಹೃದಯದಿಂದ ನೋಡ್ರಿ ಅನ್ಯಥಾ ನೀವು ಏನಾದರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದೆ ಆದರೆ ಆ ಶುಂಭರಿ ಶುಂಭರಗದ ಗತಿ ನಿಮ್ಗೆ ಆಗ್ತದಂತೆ ಎರಡನೇದು ಬಂದ್ಬಿಟ್ಟು ಮೂಗುತಿ ನನ್ನ ದೃಷ್ಟಿಕೋನಗಳು ಮೂಗುತಿ ಬಳಿ ಇಲ್ಲಿರ್ತಾವ ಅಂತ ಹೇಳ್ತೀರಿ ಮೂರನೇದು ಬಂದ್ಬಿಟ್ಟು ಮಾಂಗಲ್ಯ ಪ್ಲಾಸ್ಟಿಕ್ಕಿಂದ ಅದಲ್ಲ ಎದ್ರದು ಬಂಗಾರದ ಇದರ ಬಣ್ಣ ಯಾವುದದ ಆ ದೀಪದ ಬಣ್ಣ ಐತಿ ನೋಡ್ರಿ ಇದಕ್ಕೆ ಅಗ್ನಿವರ್ಣ ಅಂತಾರೆ ಏನಂತಾರ್ರಿ ಅಗ್ನಿವರ್ಣ ಇದನ್ನು ಕಟ್ಕೊಂಡು ಕೂಡ ಸುಡಲಿಕ್ಕೆ ಪ್ರಾರಂಭಕ್ಕೀರಿ ಅಂತ ಏನು ಮಾಡ್ತೀರಿ ಅಂತ ಸುಡಲಿಕ್ಕೆ ಪ್ರಾರಂಭಕ್ಕೆ ಅದಕ್ಕೆ ಅನ್ಯರು ಯಾರು ನನ್ನ ಹತ್ರ ಬರಬೇಡ್ರಿ ನಿಮ್ಮ ಬಾಳಿನಲ್ಲಿ ಸುಟ್ಕೊಂಡು ಹೋಗ್ತೀರಿ ಅಂತೀರಿ ನಾಲ್ಕನೇದು ಬಂದ್ಬಿಟ್ಟು ಬಳೆ ಬಣ್ಣ ಯಾವುದದ ಹಸಿರು ಸೃಷ್ಟಿ ಹೆಂಗೈತಿ ಅದಕ್ಕೆ ನಾನೇ ಸೃಷ್ಟಿ ಮಾತೆ ನಾನೇ ಜಗನ್ಮಾತೆ ನಾ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ ನಾ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತೀರಿ ಐದನೇದು ಬಂದ್ಬಿಟ್ಟು ಕಾಲುಂಗ್ರ ಭೂಮಿ ಒಳಗಡೆ ಜ್ವಾಲಾಮುಖಿಯಿಂದ ಕುದಿಯಾಕತ್ತದ ಅದಕ್ಕೆ ಬೆಳ್ಳಿ ಕಾಲುಂಗ್ರ ಹಾಕೊಂಡು ಎಲ್ಲಿ ನಿಮ್ಮ ಪಾದ ಇಡ್ತಿರಲ್ಲ ಆ ಸ್ಥಾನವೆಲ್ಲ ತಂಪಾಗಿರ್ಬೇಕಂತೆ ಆ ಅಗ್ನಿದೇವನಿಗೆ ಹೇಳ್ತೀರಿ ಧರ್ಮ ಅನ್ನೋದು ಎಲ್ಲಿ ಮಠ ಭೂಮಿ ಮೇಲೆ ಐತೋ ಅಲ್ಲಿ ಮಠ ನೀವು ಹೊರಗಡೆ ಬರಬೇಡ ಯಾವಾಗ ಭೂಮಿ ಮೇಲೆ ಅಧರ್ಮ ಬರ್ತದೋ ಅವಾಗ ನೀವು ಹೊರಗಡೆ ಬಂದು ಎಲ್ಲವನ್ನು ನಾಶ ಮಾಡಂತೀರಿ ಇದು ಮುತ್ತೈದೆ ಸಂಕೇತ ಇದನ್ನು ಜೀವನದಲ್ಲಿ ಪಾಲನೆ ಮಾಡ್ಕೊಂಡು ಹೋಗ್ತೀರಿ ಪಾಲನೆ ಮಾಡ್ಕೊಂಡು ಹೋಗ್ತೀರಿ ಎಸ್ ಸರ್.